அதை சரியே இந்த பழம் அற்புதமாக கேட்டார்களே. ಅವರಲ್ಲಿ ಒಂದು ನಂಬಿಕೆ ಇದ್ದರೆ ಕೆಲಸ ಹೋಗಬೇಕಾದ ನಂಬಿಕೆ ಇದ್ದರೆ ಸಾಧಿಸಬಲ್ಲ ನಿಮಗೆ
ಸಮಾನವಾದ ವಿಷಯಗಳು. ಆದರೆ ಅವ್ರು ಏನೋ ಒಂದು ಅತ್ಯಂತ ಮಾಡ್ತಾ ಇದ್ರೆ ನೀನು ಬುದ್ಧಿವಂತಿಗೆ ನಾನು ದುರ್ಗಶಾಸ್ತ್ರ ಓದಿದ್ರೆ ಕೆಟ್ಟತನ ಮುಂಚೆನಲ್ಲ ಅಂತ ಅವ್ರು ತಲೆ ಕಳಿಸಿದ್ರು. ಬೆಳೆದಿಂದ ಪಾಂಡಿತ್ಯದಿಂದ ಅವ್ರು ತಲೆ ಕಳಿಸಬೇಕಾದ್ರೆ ಇತ್ತ ನಂಬಿಕೆ ಹೋಗುತ್ತೆ. ಹೊಸ ನಂಬಿಕೆಯನ್ನು ಅವರು ನಮಗೆ ಸರಿಯಾದ ನಂಬಿಕೆಯನ್ನು ಮೂಡಿಸುವುದು ನಿನ್ನಿಂದ ಸಾಧ್ಯ ಇಲ್ಲ. ಇದ್ದ ನಂಬಿಕೆ ಕಾಪಾಡ್ತಾರೆ, ಹೊಸ ನಂಬಿಕೆ ಹುಟ್ಟಲಿಲ್ಲ, ಅವರ ಬದುಕುವ ತಂತ್ರವಾಗುತ್ತೆ. ಅದರಿಂದ ಯಾರೇ ಇದೆ ಇನ್ನೊಬ್ಬರ ನಂಬಿಕೆಯಿಂದ ಒಂದು ಎಜುಕೇಟ್ ಮಾಡಬೇಕು. ಕ್ರಮೇಣಕ್ಕಾಗಿ ಅವರು ಎಜುಕೇಟ್ ಮಾಡಬೇಕು. ಕ್ರಮೇಣ ನಂಬಿಕೆ ಮಾಡಿದ ಒಂದಿಗೆ ಇದು ಕೂಡ ನಂಬಿಕೆ ಅಂತ ಹೇಳ್ಬಿಟ್ರೆ ಅವರು ಶೇಕ ಮಾಡಬೇಕು. ನಾನು ಇನ್ನೊಂದು ಕಥೆ ಹೇಳಿದ್ದೆ ಬಹಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಕಥೆ ಹೇಳಿದ್ದೆ. ಅದನ್ನ ಕೆಲವರಿಂದ ಹೇಳಬೇಕು. ಒಬ್ಬರು ಉಡುಪಿಯಲ್ಲಿ ಅನ್ನ ಇಟ್ಕೊಂಡಿದ್ದು ಬಹಳ ಸಾಧ್ಯ ಹೇಗಿದ್ದ ಅವರಿಗೆ ಅವರು ಸೂಕ್ತವಾಗಿ ಬೆಳಗಾವಿಯಲ್ಲಿ ಮನೆಯಿಂದ ಮನೆಗೂ ಪೂಜೆ ಇದೆ ಮಾಡಿ ದೇವರ ನಮಸ್ಕಾರ ಮಾಡಿ ತುಂಬಾ ಆಸ್ತಿ ಕಟ್ಟು. ಆಮೇಲೆ ಬಂದು ಕೃಷ್ಣ ಮಠಕ್ಕೆ ಬಂದು ಕೃಷ್ಣನಿಗೆ ಪ್ರದಕ್ಷಿಣೆ ಮತ್ತು ಅನಂತೇಶ್ವರ ಕೃಷ್ಣ ಕೃಷ್ಣನಿಗೆಲ್ಲ ನಮಸ್ಕಾರ ಹಾಕಿ ದೇವರೇ ನಮ್ಮ ಚೆನ್ನಾಗಿ ರಕ್ಷಿಸು ಮತ್ತು ಪ್ರಾರ್ಥನೆ ಮಾಡಿ ದೇವರಿಗೆ ಅವರು ಪ್ರತಿದಿನ ದೇವರಿಗೆ ಪ್ರದಕ್ಷಿಣೆ ಮತ್ತು ನಮಸ್ಕಾರ ಮಾಡಿ ಅನಂತವಾಗಿ ಮತ್ತೇನು ಮಾಡ್ತೀನಿ ಇವತ್ತು ಆಗಿರೋಲ್ಲ. ಸರಿ ಬಂದು ಅಲ್ಲಿ ಒಂದು ವ್ಯಾಪಾರ ಮಾಡು. ಒಂದ್ ದಿವಸ ಒಬ್ರು ಜಿ ಬಂದು ಬೆಳಿಗ್ಗೆ ಇವರು ಕೃಷ್ಣ ಮಠಕ್ಕೆ ಹೋಗಿ ಬಂದು ದೇವಾಲಯ ತೆಗಿತಾ ಇದ್ದಾರೆ. ಇದರಿಂದ ನಿಮಿಷ ಆಯ್ತು ಸ್ನಾನಕ್ಕೆ ಹೋಗಿದ್ದೆ ಕೃಷ್ಣನಿಗೆ ಸುತ್ತ ಬರ್ಲಿಕ್ಕೆ ಸ್ವಲ್ಪ ತಡ ಇತ್ತು. ಏನೋ ಒಂದು ರಶ್ ಇದ್ದೀವಿ ಹೌದಾ ಕೃಷ್ಣ ಮಠಕ್ಕೆ ಹೋಗಿದ್ದೆ ಯಾಕೆ ಹೋಗ್ತಾರೆ ಸರ್ವಸಮರ್ಥ ಅಲ್ಲ. ಸ್ಟೇ ಇಸ್ ಆಫ್ ಪ್ರೆಸಿಡೆಂಟ್ ಬಟ್ ನಾಟ್ ಆಫ್ ಪ್ರೊಟೆಕ್ಟ್.
ಕರ್ತೃತ್ವ
What is your contribution in it?
ಅದಕ್ಕೆ ಚೆಲ್ಲು ಹಾಲು ಕೊಟ್ಟದ್ದು ನೀವು ಕರ್ತೀರಿ ಅದಕ್ಕೆ
ಇಚ್ಛಾಪೂರ್ವಕವಾಗಿ ಇಚ್ಛೆಯಿಂದ ಕೃತಿ ಇದೆ ಅಂತ ಅವರು
the reaction of the action has a reaction. Even the event, at least the right there has action. It has no desire, it has no self-freedom, but it has action. Action has a reaction. At the generator created, real pretty created. Obviously, other particular agroat reacted, and change the human question of the enemy. I do. I'm an integrative person. 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 I'm an ಅವರವರ ಸ್ವಭಾವಕ್ಕೆ ಅವರ ಮನೆಯಲ್ಲಿ ತನ್ನಂತಹ ಶಕ್ತಿಯನ್ನು ವಹಿಸುವುದು ಆ ಶಕ್ತಿ ಇಲ್ಲ ಸಂಪರ್ಕೊಂಡು ಸಂಸರ್ಗ ಶಕ್ತಿ ಕಂಟ್ರೋಲ್ ಶಕ್ತ ಅದನ್ನು ಪ್ರಕೃತಿಯೇ ಕ್ರಿಯೆ ಮಾಡಿ ಕೊನೆಗೆ ಅದನ್ನು ನೀನು ಏನು ಮಾಡ್ತಾ ಇಲ್ಲ ನಿನ್ನ ಸ್ವಭಾವ ನನ್ನ ಸ್ವಭಾವ ನನ್ನ ಅಧೀನ ಅದನ್ನು ನಿಯಂತ್ರಿಸುವ ನಿನ್ನ ಸ್ವಭಾವ ನಿಯಂತ್ರಿಸುವ ಕೈದಾರಪ್ಪ ಯಾರು ಪ್ರಕೃತಿಯೇ ಕ್ರಿಯೆ ಮಾಡಿ ಕೊನೆಗೆ ಶುರುವಾಗಿ ಪ್ರಕೃತಿಯೇ ಅಂದ್ರೆ ಪ್ರಕೃತಿ ಅಂತಂದ್ರೆ ಯಾವುದು ಇಡೀ ಜಗತ್ತಿನ ಮೂಲ ಪ್ರಕೃತಿ ಅಂದ್ರೆ ಪ್ರಕೃಷ್ಟ ಬೇಡ ಪ್ರಕೃತಿ ಪ್ರಕೃತಿ ಎಲ್ಲ ಜಗತ್ತಿನ ಮೂಲ ಕೃತಿ ಪ್ರಕೃಷ್ಟೇಷ್ಠವಾದ ಕೃತಿ ಯಾವತ್ತು ಯಾರಿದ್ದೋ ಆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಈ ಜಗತ್ತಿನಲ್ಲಿ ಈ ಗುಣಗಳಲ್ಲಿ ವ್ಯಾಪಾರ ನಡೆದಿದೆ ಹಿಂದಿನಗಳು ಕೆಲಸ ಮಾಡ್ತಾ ಬೇಕು ಗುಣವಾಗಿ ಪ್ರಕೃತಿಯೇ ಮುಡಿ ಅಂದ್ರೆ ಪ್ರಕೃತಿಯ ಗುಣಗಳ ಈ ಇಂದ್ರಿಯಗಳು ಈ ರೂಪದ ಸಾರಿಗಳು ಪ್ರಕೃತಿಯೇ ಜೀವನ ಸ್ವಭಾವ ಸಿದ್ಧವಾದ ಗುಣಗಳಿಗೆ ಅನುಗುಣವಾಗಿ ಪ್ರಕೃತಿಯೇ ಭಗವಂತನ ಇಚ್ಛಾ ಗುಣವಾಗಿ ಎತ್ತರಕ್ಕೆ ಒಳಪಟ್ಟು ಕೆಲಸ ಮಾಡ್ತಾ ಇದೆ ಇದು ಒಟ್ಟು ಇಡೀ ವಿಶ್ವದ ಮತ್ತೆ ಭಗವಂತ ಸ್ವತಂತ್ರ ಕಾರಣನಾಗಿ ಈ ಇಡೀ ವಿಶ್ವದ ಚಲನೆಗೆ ಹೇಗಿರಬೇಕು ಅನ್ನುವಂಥದ್ದನ್ನು ಅವನ ಇಚ್ಛಾ ಗುಣಗಳು ನಿಯಂತ್ರಿಸ್ತಾ ಇದೆ ಅವನ ಜ್ಞಾನ ಅವನ ಇಚ್ಛೆಯಲ್ಲಿ ಮುಖ್ಯವಾಗುತ್ತೆ ಅವನ ಇವನ ಸ್ವಭಾವಕ್ಕೆ ಅನುಗುಣವಾಗಿ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ಅವನ ಜ್ಞಾನಾನಂದಿರುವ ಇವನಲ್ಲಿ ಇಚ್ಛೆಯಿಂದ ಜ್ಞಾನವನ್ನು ಪ್ರಯೋಜನ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಜ್ಞಾನದಲ್ಲಿ ಕ್ರಿಯೆ ನಿಷ್ಪನ್ನವಾಗ್ತದೆ ಅದಕ್ಕೆ ವಿಶ್ವ ನಡೀತಾ ಇದೆ ಅದರಿಂದ ಈ ಇಡೀ ವಿಶ್ವದ ಒಂದು ಮಹಾಕರ್ಮದ ಒಂದು ಪ್ರೋಸೆಸ್ ನಲ್ಲಿ ನೀನು ಒಂದು ನಟ್ಟು ಒಂದು ಬೋಲ್ಟ್ ಅಷ್ಟು ಏನೂ ಅಲ್ಲ ಇಡೀ ವಿಶ್ವದ ಕರ್ಮಚಕ್ರದಲ್ಲಿ ನೀನೊಂದು ಘಟಕ ಅದರಿಂದ ನಾವೇ ಎಲ್ಲವನ್ನು ಮಾಡಿದ್ದೇನೆ ತಿಳ್ಕೊಂಡ್ರೆ ಅಹಂಕಾರ ವಿಮೂಢಾತ್ಮ ಬರೇ ನಿನ್ನ ಅಹಂಕಾರ ಎಂದಿದ್ದ ಜಗತ್ತನ್ನು ಏನೂ ಅರಿಯುವುದು ನಾನು ಮಾಡಿದ್ದೇನೆ ಅನ್ನೋದನ್ನು ಬಿಟ್ಟು ಅಹಂಕಾರ ತಪ್ಪದನ್ನು ಬಿಟ್ಟುಕೊಂಡು ಕ್ರಿಯೆ ನಡೀತಾ ಇದೆ ನೀನು ಸಾಕ್ಷಿಯಾಗಿ ಅದನ್ನು ಅನುಭವಿಸು ಅದರ ಹಿಂದೆ ಇರುವಂತಹ ಶಕ್ತಿ ಏನು ಅನ್ನೋದನ್ನು ಯೋಚನೆ ಮಾಡು ಹೀಗೆ ಒಂದೊಂದು ಸತ್ಯ ಒಂದೊಂದು ರೀತಿಯಲ್ಲಿ ಶಾಸ್ತ್ರಕ್ಕೆ ನಿಂತುಕೊಂಡು ನಮ್ಮನ್ನು ತರಬೇತಿಗೊಳಿಸ್ತಾನೆ ಕೃಷ್ಣ ನಮ್ಮನ್ನು ಸಂತಾನ ಆಗಿರಬೇಕು ಧರ್ಮದ ಕಾನ್ಸೆಪ್ಟ್ ಆಗಿರಬೇಕು ಅಂತಕ್ಕಂಥದ್ದು